ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ರೆಸಿಪಿ ತುಂಬಾ ಈಸಿ ಮತ್ತು ಸೂಪರ್ ಆಗಿರುವಂತಹ ಟೂಟಿ ಫ್ರೂಟಿ ಕಪ್ ಕೇಕ್ಸ್ ಮಾಡ್ತಾ ಇದ್ದೀನಿ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ತುಂಬಾ ಈಸಿ ಇದು ಮಾಡಲಿಕ್ಕೆ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವತ್ತು ನಾವು ಕಪ್ ಕೇಕ್ಸ್ ವಿದೌಟ್ ಅವನ್ ಮಾಡ್ತಾ ಇದ್ದೀವಿ ಮತ್ತು ಮೊಟ್ಟೆ ಹಾಕದೇ ಮಾಡ್ತಾ ಇದ್ದೀವಿ. ಬೇಕಿಂಗಲ್ಲಿ ಕೆಲವು ಟಿಪ್ಸ್ನ ನಿಮಗೆ ಹೇಳ್ತೇನೆ, ಆವಾಗ ನಿಮ್ಮ ಕೇಕ್ ಪರ್ಫೆಕ್ಟ್ ಆಗಿ ಬರುತ್ತೆ. ಮತ್ತು ಕೆಲವು ಮಿಸ್ಟೇಕ್ ಇದೆ, ಅದನ್ನು ಹೇಳ್ತೇನೆ, ಆವಾಗ ನಿಮ್ಮ ಕೇಕ್ ಪರ್ಫೆಕ್ಟ್ ಆಗಿ ಬರುತ್ತೆ. ಫಸ್ಟ್ ನಾವು ಮೋಲ್ಡನ್ನು ಪ್ರಿಪೇರ್ ಮಾಡಿ ಇಡೋಣ. ನೋಡಿ, ಇಲ್ಲಿ ನನ್ನ ಹತ್ರ ಇಡ್ಲಿ ಪಾತ್ರೆ ಇದೆ, ಕಟೋರಿ ಥರ ಇದೆಲ್ಲ. ಈ ಚಿಕ್ಕ ಸೈಜ್ ಕಟೋರಿ ನೀವು ಯೂಸ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಇದ್ದರೆ. ಇದನ್ನು ಚೆನ್ನಾಗಿ ಗ್ರೀಸ್ ಮಾಡಿ ಆಯಿಲಿಂದ, ಮತ್ತು ಸ್ವಲ್ಪ ಮೈದಾ ಡಸ್ಟ್ ಮಾಡಿ. ನಿಮಗೆ ಈ ಪ್ರೊಸೆಸ್ ಮಾಡಲಿಕ್ಕೆ ಇಲ್ಲ ಆದರೆ ನೀವು ಬಟರ್ ಪೇಪರ್ ಹಾಕ್ಬೋದು, ನಿಮ್ಮ ಹತ್ರ ಇದ್ದರೆ ಆ ಥರ ಹಾಕ್ಬೋದು. ನೋಡಿ, ಈ ಥರ ಮೈದಾದಿಂದ ಡಸ್ಟ್ ಮಾಡಿ ಎಕ್ಸಸ್ ಮೈದಾವನ್ನು ಈ ಥರ ನಾವು ಟ್ಯಾಪ್ ಮಾಡಿ ತೆಗಿಬೇಕು. ನಮ್ಮ ಮೋಲ್ಡಿಗ ರೆಡಿ ಇದೆ, ಎಲ್ಲ ಮೋಲ್ಡನ್ನು ಈ ಥರನೇ ಮಾಡಿಡಿ. ನೋಡಿ, ಸ್ವಲ್ಪ ಮೈದಾದಲ್ಲಿ ನಾನು ಟೂಟಿ ಫ್ರೂಟಿ ಹಾಕ್ತಾ ಇದ್ದೀನಿ. ಟೂಟಿ ಫ್ರೂಟಿಯನ್ನು ಮೈದಾದಿಂದ ಯಾಕೆ ಡಸ್ಟ್ ಮಾಡೋದಂದರೆ, ಈ ಥರ ಮಾಡೋದ್ರಿಂದ ಇದು ಈವನ್ಲಿ ಸ್ಪ್ರೆಡ್ ಆಗುತ್ತೆ ಬ್ಯಾಟರಲ್ಲಿ, ಮತ್ತು ಕೆಳಗೆ ಹೋಗಿ ಕೂತ್ಕೊಳ್ಳಲ್ಲ. ನೋಡಿ, ಈಗ ಟೂಟಿ ಫ್ರೂಟಿ ರೆಡಿ ಇದೆ. ಈಗ ನಾನು ಪೌಡರ್ ಶುಗರ್ ಮಾಡ್ತಾ ಇದ್ದೀನಿ ಕೇಕಿಗೆ. ಅರ್ಧ ಕಪ್ನಷ್ಟು ಸಕ್ಕರೆ ಹಾಕಿ ಇದನ್ನು ಚೆನ್ನಾಗಿ ಫೈನ್ಲಿ ಪೌಡರ್ ಮಾಡಿ, ಮತ್ತು ಅರ್ಧ ಕಪ್ನಷ್ಟು ನಮ್ಮದು ಪೌಡರ್ ಶುಗರ್ ರೆಡಿ ಇದೆ. ನೋಡಿ, ಈಗ ಅರ್ಧ ಕಪ್ನಷ್ಟು ಹಾಲಿಗೆ, ರೂಮ್ ಟೆಂಪ್ರೇಚರ್ ಹಾಲಿಗೆ, ಒಂದು ಚಮಚದಷ್ಟು ವಿನೆಗರ್ ಮತ್ತು ಅರ್ಧ ಚಮಚದಷ್ಟು ವೆನಿಲ್ಲಾ ಎಸೆನ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಡಿ. ಮತ್ತು ಕೇಕ್ ಮಾಡುವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ರೂಮ್ ಟೆಂಪ್ರೇಚರಲ್ಲಿ ಇರಬೇಕು, ಆವಾಗಲೇ ಕೇಕ್ ಪರ್ಫೆಕ್ಟ್ ಆಗಿ ಬರೋದು. ಈಗ ಒಂದು ಬೌಲಲ್ಲಿ ನಾನೊಂದು ಜರಡಿಯನ್ನು ಇಟ್ಟು ಅದರ ಮೇಲೆ ಒಂದು ಕಪ್ನಷ್ಟು ಇಲ್ಲಿ ಮೈದಾ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟಿಂದನೂ ಮಾಡ್ಬೋದು. ಈಗ ನೋಡಿ, ಇದನ್ನು ಜರಡಿ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಪೌಡರ್ ಮಾಡಿರುವಂತಹ. ಈಗ ಇದನ್ನು ಜರಡಿ ಮಾಡಿ, ನನ್ನ ಬೌಲ್ ಚಿಕ್ಕದಿದೆ ಅಲ್ಲ, ಸೊ ನಾನು ಸ್ವಲ್ಪ ಸ್ವಲ್ಪನೇ ಜರಡಿ ಮಾಡಿ ಇಡ್ತಾ ಇದ್ದೀನಿ. ನೀವು ಒಂದೇ ಸರ್ತಿ ಎಲ್ಲವನ್ನು ಜರಡಿ ಮಾಡ್ಬೋದು. ಈಗ ಇದಕ್ಕೆ ನಾನು ಒನ್ ಥರ್ಡ್ ಕಪ್ನಷ್ಟು ಇಲ್ಲಿ ನಾನು ಮಿಲ್ಕ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ಆಪ್ಷನಲ್, ನೀವು ಬೇಕಾದರೆ ಹಾಕ್ಕೊಳ್ಬೋದು. ಮಾತ್ರ ಮಿಲ್ಕ್ ಪೌಡರ್ ಹಾಕಿದರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ನಿಮ್ಮ ಹತ್ರ ಮೆಜರಿಂಗ್ ಕಪ್ ಇಲ್ಲಾದರೆ ನೀವು ಕಟೋರಿ ಇಲ್ಲದ್ರೆ ಯಾವುದು ಬೌಲ್ ಥರ ಯೂಸ್ ಮಾಡ್ಬೋದು. ನಾವು ಗ್ರೀಸ್ ಮಾಡಿದ್ವಲ್ಲ, ಅದೇ ಥರ ಕಟೋರಿ ನೀವು ಯೂಸ್ ಮಾಡ್ಬೋದು ಮೆಜರಿಂಗ್ ಕಪ್ ಇಲ್ಲಾದರೆ. ನೋಡಿ, ಈ ಥರ ಲಂಪ್ಸನ್ನು ತೆಗಿಬೇಕು, ಮತ್ತು ಇದ್ರೆ ಲಂಪ್ಸು ಸೈಡಲ್ಲಿಡಿ. ಈಗ ಅದನ್ನು ಒಂದು ಸರ್ತಿ ವಿಸ್ಕಿಂದ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಈಗ ಮಾಡಿರುವಂಥ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಬೀಟ್ ಮಾಡಬಾರ್ದು, ಇದನ್ನು ಮಿಕ್ಸ್ ಮಾಡಬೇಕು. ಬೀಟ್ ಮಾಡಿದರೆ ಕೇಕ್ ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಕೆಲವು ಟಿಪ್ಸ್ ಇರುತ್ತೆ ಬೇಕಿಂಗಲ್ಲಿ, ಅದನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮದು ಕೇಕ್ ಪರ್ಫೆಕ್ಟಾಗಿ ಬರುತ್ತೆ. ಈಗ ಅದನ್ನು ಜೆಂಟ್ಲಿ ಮಿಕ್ಸ್ ಮಾಡಿ, ಜಾಸ್ತಿ ಮಿಕ್ಸ್ ಅಲ್ಲ, ಸ್ವಲ್ಪ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಆ್ಯಡ್ ಮಾಡ್ತಾ ಇದ್ರೆ ಅದನ್ನು ನಾವು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬ್ಯಾಟರ್ ಮಾಡಬೇಕು. ನೋಡಿ, ನೀವು ಬೇಕಾದರೆ ನೀರು ಯೂಸ್ ಮಾಡ್ಬೋದು, ಯಾಕಂದರೆ ನಾವು ಇವತ್ತು ಮಿಲ್ಕ್ ಪೌಡರ್ ಯೂಸ್ ಮಾಡಿದ್ದೇವಲ್ಲ. ನೀವು ಬೇಕಾದರೆ ನೀರು ಯೂಸ್ ಮಾಡ್ಬೋದು. ಇನ್ ಕೇಸ್ ನೀವು ಮಿಲ್ಕ್ ಪೌಡರ್ ಯೂಸ್ ಮಾಡೋದಿಲ್ಲ ಆದರೆ ನೀವು ಹಾಲು ಯೂಸ್ ಮಾಡಿ. ಈಗ ನೋಡಿ, ನಾನು ಜೆಂಟ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಥಿಕ್ ಇದೆ. ಫಸ್ಟ್ ಮಿಸ್ಟೇಕ್ ಅಂದರೆ ನಮ್ಮ ಕೇಕ್ ತುಂಬಾ ಗ್ರೀಸಿ ಆಗುತ್ತೆ, ಮತ್ತು ಸ್ಟಿಕ್ಕಿ ಸ್ಟಿಕ್ಕಿ ಆಗಿ ಬರುತ್ತೆ. ಅದು ಯಾಕೆ ಅಂದರೆ, ಸ್ವಲ್ಪ ಸಕ್ಕರೆ ಇಲ್ಲಾದರೆ ಎಣ್ಣೆ ಜಾಸ್ತಿ ಯೂಸ್ ಮಾಡಿದರೆ ಆ ಥರ ಬರುತ್ತೆ, ನಮ್ಮ ಕೇಕ್ ಸ್ಟಿಕ್ಕಿ ಆಗಿ ಬರುತ್ತೆ. ಈಗ ನಾನಿಲ್ಲಿ 1/4 ಕಪ್ನಷ್ಟು ಇಲ್ಲಿ ನಾನು ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ, ಅನ್ಫ್ಲೇವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದು ಯೂಸ್ ಮಾಡ್ಬೋದು, ಮಾತ್ರ ಅದಕ್ಕೆ ಫ್ಲೇವರ್ ಇರಬಾರ್ದು, ಯಾವುದು ಸ್ಟ್ರಾಂಗ್ ಫ್ಲೇವರ್. ಕೇಕಿಗೆ ಮೇಲಿಂದ ಕ್ರ್ಯಾಕ್ಸ್ ಬರುತ್ತೆ, ಮತ್ತು ಡೋಮ್ ಶೇಪ್ ಬರುತ್ತೆ, ಅದು ನಾವು ಬ್ಯಾಟರನ್ನು ಥಿಕ್ ಇಟ್ಟರೆ ಆ ಥರ ಬರುತ್ತೆ. ಬ್ಯಾಟರನ್ನು ನಾವು ಪರ್ಫೆಕ್ಟ್ ರಿಬನ್ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಟರೆ ನಮ್ಮ ಕೇಕಿಗೆ ಡೋಮ್ ಶೇಪ್ ಮತ್ತು ಕ್ರ್ಯಾಕ್ಸ್ ಬರೋದಿಲ್ಲ. ಸೊ ಈಗ ನೀವು ನೋಡ್ಬೋದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ. ನೋಡಿ, ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ. ನೋಡಿ, ಈ ಥರ ಲಂಪ್ಸ್ ಯಾವುದು ಇರಬಾರ್ದು ಇದರಲ್ಲಿ. ಲಂಪ್ಸ್ ಇದ್ದರೆ ನೀವು ಇದನ್ನು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾನು 1 ಚಮಚದಷ್ಟು ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ, ಮತ್ತು 1/2 ಚಮಚದಷ್ಟು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಟೀಸ್ಪೂನಲ್ಲಿ ಇದು 1 ಟೀಸ್ಪೂನ್ ಬೇಕಿಂಗ್ ಪೌಡರ್, 1/2 ಟೀಸ್ಪೂನ್ ಬೇಕಿಂಗ್ ಸೋಡಾ ಇದೆ. ಈಗ ಇದನ್ನು ಜೆಂಟ್ಲಿಯಾಗಿ ಮಿಕ್ಸ್ ಮಾಡಿ, ಓವರ್ ಮಿಕ್ಸ್ ಅಲ್ಲ, ಜೆಂಟ್ಲಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ನೀವು ಬೇಕಾದರೆ ಪ್ಲೇನ್ ಕಪ್ ಕೇಕ್ಸ್ ಮಾಡ್ಬೋದು. ನಾನು ಇದಕ್ಕೆ ಟೂಟಿ ಫ್ರೂಟಿಯನ್ನು ಹಾಕ್ತೇನೆ. ನೋಡಿ, ಈಗ ಇದು ಬೇಕಿಂಗ್ ಪೌಡರ್ ಹಾಕಿದ ಮೇಲೆ ಮತ್ತು ಸೋಡಾ ಹಾಕಿದ ಮೇಲೆ ಇದು ಸ್ವಲ್ಪ ಥಿಕ್ಕಾಗಿ ಬಂದಿದೆ. ಸೊ ನಾನು ಇದಕ್ಕೆ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ನನ್ನ ಕೇಕಿಗೆ ಡೋಮ್ ಶೇಪ್ ಮತ್ತು ಕ್ರ್ಯಾಕ್ಸ್ ಬರಬಾರ್ದಲ್ಲ. ಸೊ ನಾನು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇಡ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ನೋಡಿ, ಈ ಥರ ಈಗ ನೋಡಿ, ಇದು ಹಾಲು ಹಾಕಿದ ಮೇಲೆ ನನಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಸಿಕ್ಕಿದೆ. ನೋಡ್ಬೋದು ನೀವು, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ನಾನು ಟೂಟಿ ಫ್ರೂಟಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಕೋಟ್ ಮಾಡಿರುವಂತಹ ಟೂಟಿ ಫ್ರೂಟಿಯನ್ನು ಹಾಕಿ ಒಂದು ಸ್ಪ್ಯಾಚುಲಲ್ಲಿ ಸ್ಪೂನಿಂದ ಜೆಂಟ್ಲಿ ಮಿಕ್ಸ್ ಮಾಡಿ. ಟೂಟಿ ಫ್ರೂಟಿ ಹಾಕಿದ ಮೇಲೆ ಬೇಗ ಬೇಗನೆ ಮಿಕ್ಸ್ ಮಾಡಿ, ಮತ್ತು ಅದನ್ನು ಬೇಕಿಂಗ್ಗೆ ಇಡಬೇಕು, ಇಲ್ಲಾದರೆ ನಮ್ಮ ಕೇಕಿಗೆ ಚೆನ್ನಾಗಿ ಹೈಟ್ ಸಿಗೋದಿಲ್ಲ ಮತ್ತು ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಇದನ್ನು ನಾವು ಗ್ರೀಸ್ ಮಾಡಿರುವಂತಹ ಮೋಲ್ಡಿಗೆ ಹಾಕಬೇಕು. ಮೈದಾ ಡಸ್ಟ್ ಮಾಡಿಟ್ಟಿದ್ವಲ್ಲ, ಆ ಮೋಲ್ಡಿಗೆ ಹಾಫೆ ಫಿಲ್ ಮಾಡಬೇಕು, ಯಾಕಂದರೆ ಅದು ತುಂಬಾ ಫ್ಲಫಿಯಾಗಿ ಬರುತ್ತಲ್ಲ ಮೇಲೆ ತನಕ. ಸೊ ಹಾಫೆ ಫಿಲ್ ಮಾಡಿ. ನೋಡಿ, ಈ ಥರ ನೀವು ಫಿಲ್ ಮಾಡಬೇಕು. ಒಂದು ಸ್ಪೂನ್ ಇದು ಮೆಜರ್ಮೆಂಟ್ ತಗೊಳ್ಳಿ, ಮತ್ತು ಇದನ್ನು ಫಿಲ್ ಮಾಡಿ ಈ ಥರ.
ನೋಡಿ ಎಲ್ಲದನ್ನು ಫಿಲ್ ಮಾಡಿ ಆದಮೇಲೆ ನಾವು ಇದನ್ನು ಚೆನ್ನಾಗಿ ಟ್ಯಾಪ್ ಮಾಡಬೇಕು. ಇದರ ಒಳಗೆ ಏರ್ ಎಲ್ಲ ಇದ್ದರೆ ಅದನ್ನು ನಾವು ತೆಗಿಬೇಕು. ಮತ್ತು ಒಂದು ಕಡಾಯನ್ನು ನಾನು ಸ್ಟ್ಯಾಂಡ್ ಇಟ್ಟು 10 ನಿಮಿಷ ಪ್ರೀಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈಗ ಇದರೊಳಗೆ ಇಟ್ಟು ನಾನು ಬೇಕ್ ಮಾಡ್ತೀನಿ. ನೋಡಿ ಇದು ಹಾಫ್ಲಿ ಬೇಕಾಗಿದೆ. ಇದು ಹಾಫ್ಲಿ ಬೇಕಾದಮೇಲೆ ಮೇಲಿಂದ ಸ್ವಲ್ಪ ಟೂಟಿ ಫ್ರೂಟಿ ಹಾಕ್ತಾ ಇದ್ದೀನಿ. ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲಿ ಹಾಕಿದರೆ ಅದು ಎಲ್ಲ ಒಳಗೆ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಈ ಥರ ನಾವು ಇಡಬೇಕು. ನೋಡಿ ಈಗ ಅದನ್ನು ಮುಚ್ಚಿ ಬೇಕ್ ಮಾಡಿ. ಕೇಕ್ ಬ್ಯಾಟರ್ ಸ್ವಲ್ಪ ಉಳಿದಿತ್ತು, ಅದನ್ನು ನಾನು ಪ್ಯಾನ್ಗೆ ಹಾಕಿ ಈ ಥರ ಬೇಕ್ ಮಾಡಿದ್ದೇನೆ. ನಾನು ಮಾತ್ರ ಗ್ರೀಸ್ ಮಾಡಲಿಲ್ಲ. ಸೊ ತೆಗೆಯುವಾಗ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನೀವು ಗ್ರೀಸ್ ಮಾಡಿ ನೀವು ಮಾಡೋದಾದರೆ ಮಾತ್ರ. ಇದು ತುಂಬಾ ಚೆನ್ನಾಗಿ ಬಂದಿದೆ, ನೀವು ನೋಡ್ಬೋದು ತುಂಬಾ ಸಾಫ್ಟ್ ಆಗಿದೆ. ಈಗ ಕೇಕನ್ನು ಚೆಕ್ ಮಾಡೋ ಟಿಪ್ ನೋಡಿ, ಇದು ಬೇಕಾಗುವಾಗನೇ ನಾವು ಚೆಕ್ ಮಾಡಬೇಕು. ನೋಡಿ ಈ ಥರ ಒಂದು ಕೈಯಿಂದ ನೋಡಿ ಪ್ರೆಸ್ ಮಾಡಿದರೆ ಅದು ಬೌನ್ಸ್ ಬ್ಯಾಕ್ ಆಗಿ ಮೇಲೆ ಬರಬೇಕು. ಆವಾಗ ನಮ್ಮ ಕೇಕ್ ಪರ್ಫೆಕ್ಟಾಗಿ ಬೇಕಾಗಿದೆ ಅಂತ. ನಾವು ಏನು ಮಾಡ್ತೀವಿ, ಕಡ್ಡಿಯನ್ನು ಚುಚ್ಚಿ ನೋಡ್ತೀವಲ್ಲ, ಆವಾಗ ಅದು ಕ್ಲೀನಾಗಿ ಬರುತ್ತೆ. ನಾವು ಅದನ್ನು ಹೊರಗೆ ತೆಗಿತೀವಿ, ಆವಾಗ ಅದೇನಾಗುತ್ತೆ, ಸರಿಯಾಗಿ ಬೇಕಾಗಲಿಲ್ಲ ಆದರೆ ಅದು ಒಳಗೆ ಹೋಗಿ ಕೂತ್ಕೊಳ್ಳುತ್ತೆ. ಕೇಕ್ ಚೆಕ್ ಮಾಡುವಾಗ ಎರಡು ಮೆಥಡಿಂದ ಚೆಕ್ ಮಾಡಬೇಕು, ಒಂದು ಟೂತ್ ಪಿಕ್ಕಿಂದ ಮತ್ತು ಒಂದು ಕೈಯಿಂದ. ಈಗ 4 ಬೇಗನೆ ಬೇಕಾಗಿತ್ತು, ಮತ್ತು 5 ಕಪ್ ಕೇಕ್ಸಿಗೆ ಒಂದು 5 ನಿಮಿಷ ಜಾಸ್ತಿ ಯೂಸ್ ಆಯಿತು. ನೋಡಿ ಈ ಥರ ನಾನು ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ತುಂಬಾ ಈಸಿಲಿ ಡಿಮೋಲ್ಡ್ ಆಗಿದೆ. 10 ನಿಮಿಷ ಆದಮೇಲೆ ಡಿಮೋಲ್ಡ್ ಮಾಡಬೇಕು ಇದನ್ನು, ಇಲ್ಲಾದರೆ ಇದು ಕೆಳಗಿಂದ ನೀರಾಗುತ್ತೆ. ನೋಡ್ಬೋದು ತುಂಬಾ ಸಾಫ್ಟ್ ಆಗಿ ಬಂದಿದೆ. ನಮ್ಮ ಕಪ್ ಕೇಕ್ಸ್ ರೆಡಿ ಆಗಿದೆ. ಇದು ನೀವು ಸರ್ವ್ ಮಾಡಿ ಟೀ ಟೈಮಲ್ಲಿ ಇದನ್ನು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನ್ಯೂ ಇಯರ್ ಬರ್ತಾ ಇದೆ, ಆವಾಗ ಇದನ್ನು ನೀವು ಮಾಡಿ ಮತ್ತು ಎಂಜಾಯ್ ಮಾಡಿ. ನ್ಯೂ ಇಯರಲ್ಲಿ ನೀವು ನೋಡ್ಬೋದು ಸ್ಟೋನ್ ಸಾಫ್ಟ್ ಆಗಿ ಬಂದಿದೆ, ತುಂಬ ಅಂದರೆ ತುಂಬ ಸಾಫ್ಟ್ ಆಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗೆ ಬಂತಂತ. ನೀವು ಟ್ರೈ ಮಾಡಿ. ಬಾಯ್, ಎಂಜಾಯ್.